ಒಂದು ರಾಜಕೀಯ ವ್ಯವಸ್ಥೆಯಾಗಾದರೂ ಪಾಲಿಸಬೇಕಲ್ವ. ಇವತ್ತು ನಮ್ಮ ದುರಂತ ಏನಾಗಿದೆ ಅಂತಂದ್ರೆ, ನಮ್ಮ ಪ್ರಭುತ್ವ ಅದನ್ನ ರಾಜಕೀಯವಾಗಿ ಪಾಲಿಸೋದಕ್ಕೂ ಅದು ಒಪ್ತಾ ಇಲ್ಲ, ಸೈದ್ಧಾಂತಿಕವಾಗಿ ಇದು ಸರಿ ಅಂತ ಹೇಳಕ್ಕೂ ಅದು ಒಪ್ತಾ ಇಲ್ಲ ಅನ್ನೋದನ್ನ ನಾವು ನೋಡಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ನಾವು ಮಾಡಬೇಕಾಗಿರುವಂತಹ ಬಹಳ ಮುಖ್ಯವಾದಂಥ ಕೆಲಸಗಳು ಏನಿವೆ ಅಂತಂದರೆ, ಇನ್ನು ಮುಂದೆ ಇವತ್ತು ಆರಂಭವಾದಂಥ ಈ ಪ್ರಕ್ರಿಯೆ ಮುಂದುವರಿಯೋದಾದರೆ, ಇಡೀ ಒಂದು ತಲೆಮಾರಿಗೆ ನಾವು ಸೌಹಾರ್ದ ಅನ್ನೋದು ಒಂದು ಅಮೂರ್ತವಾದಂಥ ಗಾಳಿಯಲ್ಲಿ ತೇಲಾಡುವಂತಹ ಒಂದು ವಿದ್ಯಮಾನ ಅಲ್ಲ. ಅದು ನಮ್ಮ ಚರಿತ್ರೆಯ ಪ್ರತಿಯೊಂದು ದೊಡ್ಡ ಕ್ಷಣಗಳಲ್ಲೂ ಕೂಡ ನಾವು ಅದರ ಕೊನೇ ಪಕ್ಷ ಮೂರು ಮುಖಗಳನ್ನು ನೋಡಿದ್ದೀವಿ. ಒಂದು ಒಳ್ಳೆಯ ರಾಜಕೀಯವಾಗಿ ಅದನ್ನು ಕೇಳುವ ಹಕ್ಕು ನಮಗಿದೆ. ಯಾಕಿದೆ ಇವತ್ತು ಅಂತಂದರೆ, ಸಂವಿಧಾನ ನಮಗದನ್ನು ಕೊಟ್ಟಿರೋದ್ರಿಂದ, ವಿ ದ ಪೀಪಲ್ ನಾವು ಆ ಸಂವಿಧಾನವನ್ನು ಬರೆದುಕೊಂಡಿರೋದ್ರಿಂದ ಅದನ್ನು ಕೇಳುವ ಹಕ್ಕು ಇದೆ. ಏನಂದರೆ, ಈ ಸೌಹಾರ್ದವನ್ನು ನಾಶ ಮಾಡುವ ಹಕ್ಕು ಯಾವ ಪ್ರಭುತ್ವಕ್ಕೂ ಇಲ್ಲ ಅನ್ನುವಂಥದ್ದನ್ನು ನಾವು ಹೇಳೋದು ಅತ್ಯಂತ ಪ್ರಮುಖವಾಗಿ ಮುಖ್ಯವಾಗಿದೆ. ಎರಡನೇದನ್ನು ನಾವೇನು ಹೇಳಬೇಕಂದ್ರೆ, ನೀವು ಇದು ಪಶ್ಚಿಮದಿಂದ ಬಂದಿದೆ, ಅದು ಹೊರಗಿನಿಂದ ಬಂದಿದೆ ಅನ್ನೋದಾದ್ರೆ, ಕನ್ನಡಿಗರಾಗಿ ನಾವೇನು ಹೇಳಬೇಕು ಅಂದರೆ, ಹುಸಿ ರಾಷ್ಟ್ರೀಯತೆ ಅನ್ನೋದು ಹೊರಗಿನಿಂದ ಬಂದಿದೆ ಹೊರತು ಅದು ಕನ್ನಡತನಕ್ಕೆ ಸಂಬಂಧಪಟ್ಟದ್ದಲ್ಲ. ಅದು ಕನ್ನಡತನಕ್ಕೆ ಸಂಬಂಧಪಟ್ಟದ್ದು ಹುಸಿ ರಾಷ್ಟ್ರೀಯತೆ ಅಲ್ಲ. ನಮಗೆ ನಮ್ಮ ಪ್ರೀತಿಗೆ ಪಾತ್ರವಾಗಿರೋದು ದೇಶವೇ ಹೊರತು ರಾಷ್ಟ್ರ ಅಲ್ಲ. ಕನ್ನಡ ಯಾವಾಗಲೂ ಒಪ್ಪಿಕೊಂಡಿರೋದು ದೇಶವನ್ನು ಒಪ್ಪಿಕೊಂಡಿದೆಯೇ ಹೊರತು ರಾಷ್ಟ್ರವನ್ನು. ಅಂದರೆ ತಿಳುವಳಿಕೆಗಳು ಭಾರಿ ಇದೆ. ನಾವು ಮೊನ್ನೆ ಒಂದು ಪದ್ಯ ಬರೆದಿದ್ದೆ, ನಬ್ಬಿ ಸಹ ನಮ್ಮನ್ನೇಕೆ ಹೊರತಕ್ಕುತ್ತಾರೆ ಇಲ್ಲಿ ಅಂತ. ತುಂಬಾ ಜನ ನಮ್ಮ BJP ಹುಡುಗರು ಮಂಗಳೂರಿಂದ ನನ್ನನ್ನು ಫೇಸ್ಬುಕ್ ಅಲ್ಲಿ ಟ್ಯಾಗ್ ಮಾಡಿಕೊಂಡು, ಆ ಸಾಗರ ಹೋಟೆಲ್ನಲ್ಲಿ ಊಟ ಮಾಡಿ ವಿಷಾಹಾರವಾಗಿ ಸತ್ತ ಆ ಹುಡುಗಿಯ ಬಗ್ಗೆ ನಿಮಗೆ ಸತ್ತಾಗ ನಿಮಗೆ ನಫೀಸ ನೆನಪಾಗ್ಲಿಲ್ಲ, ಪದ್ಯಗಳು ಬರಲಿಲ್ಲ, ಕಾಕಾ ಕಾಮ್ರೇಡ್ ಅಂತ ಹೆಸರು ಹೇಳಿಕೊಟ್ಟಿದ್ದಾರೆ. ಮುಸ್ಲಿಮರಾದ್ರೆ ಬರೀ ಕಾಮ್ರೇಡ್ ಆಗಲ್ಲ, ಈಗ ಕಾಕಾ ಕಾಮ್ರೇಡ್ ಬೇಕಾಯ್ತಲ್ಲ. ಅದು ಆ ಅವರ ಸತ್ತಾಗ ನೀನು ಮಾತಾಡಲಿಲ್ಲ, ಇವರ ಸತ್ತಾಗ ನೀನು ಮಾತಾಡಲಿಲ್ಲ, ಪದ್ಯಗಳನ್ನು ಬರೀಲಿಲ್ಲ. ಈ ರೀತಿಯಲ್ಲಿ ನಮ್ಮ ಈ ಮುಸ್ಲಿಂ ಸಮುದಾಯದ ನೋವುಗಳನ್ನು ಈಗ ಎಷ್ಟಾಗಿದೆ ಅಂದ್ರೆ, ಪೆಟ್ಟು ತಿಂದು 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 ಅಭದ್ರತೆಗಳು, ಅಸಹಾಯಕತೆಗಳು, ಹತಾಶೆಗಳು ಎಲ್ಲಿ ಅಂದ್ರೆ, ನನ್ನಂತವನು ಕೂಡ ಈಗ ಒಬ್ಬ ಮುಸ್ಲಿಂ ಆಗಿ ಆಲೋಚಿಸಬೇಕಾದಂತಹ ಸ್ಥಿತಿಗಳು ಸಮಾಜದಲ್ಲಿ ಉದ್ಭವ ಆಗುವಂತಹ ಒಂದು ಪರಿಸ್ಥಿತಿ ಇದೆ. ಇದನ್ನು ಯಾವ ರೀತಿ ಮೀರ್ಲಿಕ್ಕೆ ಸಾಧ್ಯ? ಇದಕ್ಕೊಂದು ಬೆಳಕ ಚೆಲ್ಲುವಂತವರು ಯಾರು? ಇದನ್ನ ಮಾಡಬೇಕಾದವ್ರು ಯಾರು? ಸಾಹಿತ್ಯ, ಕಲೆ, ಸಿನಿಮಾದಲ್ಲಂತೂ ಬಿಡಿ, ಮುಸ್ಲಿಮರಿಗೆ ಅವಕಾಶಗಳಿಲ್ಲ. ನಮ್ಮಲ್ಲಿ ಕೇರಳದ ಮಲಯಾಳಿ ಒಂದು ಫೇಮಸ್ ಸಿನಿಮಾ ಉಸ್ತಾದ್ ಹೋಟೆಲ್, ಅಥವಾ ಉಸ್ತಾದ್ ಹೋಟೆಲ್ ಅಂತ ಬಹುಶಃ ನೀವೆಲ್ಲ ನೋಡಿರ್ತೀವಿ, ಬಹಳ ಫೇಮಸ್ ಸಿನಿಮಾ. ಕನ್ನಡದಲ್ಲಿ ಬಂದಾಗ ಅದು ಗೌಡ್ರ ಹೋಟೆಲ್ ಆಗಿ, ಅದು ಮುಸ್ಲಿಂ ಕತೆ ಉಸ್ತಾದ್ ಹೋಟೆಲ್ ಅನ್ನುವಂಥದ್ದು. ಕನ್ನಡಕ್ಕೆ ಅದು ರಿಮೇಕ್ ಆಗುವಾಗ ಗೌಡ್ರ ಹೋಟೆಲ್ ಅಂತ ಆಗ್ಬೇಕು. ಮುಸ್ಲಿಮರ ಹೆಸರಿಟ್ರೆ, ಮುಸ್ಲಿಮರನ್ನ ಹೀರೋ ಮಾಡಿದ್ರೆ ಸಿನಿಮಾ ದುಡ್ಡೇ ಮಾಡೋದಿಲ್ಲ ಅಂತ. ಈ ರೀತಿಯಾದಂತಹ ಒಂದು ಸಿನಿಮಾ ಆ ರೀತಿ ಮಾಡಿದೆ. ಅದೇ ರೀತಿಯಲ್ಲಿ ಸಾಹಿತ್ಯ ಲೋಕ ಕೂಡ ಮುಸ್ಲಿಮರ ನೋವು ತಲ್ಲಣಗಳನ್ನ ತನ್ನ ಕಥೆಗಳು, ತನ್ನ ಕಾದಂಬರಿಗಳಲ್ಲೋ, ತನ್ನ ಬೇರೆ ಬೇರೆ ಕೃತಿಗಳಲ್ಲೋ ಪ್ರಧಾನವಾಗಿ ತೋರಿಸುವಂತ ಪ್ರಯತ್ನವನ್ನು ಮಾಡಲಿಲ್ಲ. ಕೆಳಗೆ ಸಾಹಿತ್ಯ ಸಮ್ಮೇಳನಗಳು ಕೂಡ ಹೊರಗಿಟ್ರೆ ಒಂದು ಸಮುದಾಯವನ್ನ ಯಾವ ರೀತಿ ನಾವು ನಡೆಸ್ಕೊಳ್ತೀವಿ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ. ಈ ರೀತಿ ಆದ್ರೆ ಈ ರೀತಿ ಅಭದ್ರತೆಗಳು ಕೊನೆಗೆ ಪ್ರತ್ಯೇಕತೆಗೆ ದಾರಿ ಮಾಡಿಕೊಡ್ತದೆ, ಪ್ರತ್ಯೇಕತವಾಗಿ ಮನೋಭಾವಗಳು ಬೆಳೀತದೆ. ಅಂತ ಮನೋಭಾವನೆಗಳನ್ನು ಇಟ್ಕೊಂಡು ಮತ್ತಷ್ಟು ಸಮಾಜದಲ್ಲಿ ಒಂದು ಮತೀಯವಾಗಿ ಕೋಮುವಾಗಿ ಧ್ರುವೀಕರಣದ ಪ್ರತ್ಯೇಕ ಪ್ರಯತ್ನಗಳು ನಡೀತದೆ. ಇಂತಹ ಒಂದು ಸಂಕೀರ್ಣವಾದ ಸಂದರ್ಭದಲ್ಲಿ ಇವತ್ತು ಮುಸ್ಲಿಂ ಸಮುದಾಯ ಇದೆ. ಅವರ ಸವಾಲು, ಅವರ ಸಮಸ್ಯೆ, ಅವರ ತಲ್ಲಣಗಳನ್ನ ಇವತ್ತು ಅರ್ಥ ಮಾಡ್ಕೊಳ್ಲಿಕ್ಕೆ ಒಂದು ವಿಶೇಷ ಪ್ರಯತ್ನಗಳು ಬೇಕು. ಅಂತಹ ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನದಿಂದ ಅವರನ್ನು ಹೊರಗಿಡೋದು, ಮತ್ತು ಕಾರ್ ಡ್ರೈವರ್ ಮಾಡಿದ್ದೀವಿ, ನಿರೂಪಣೆಗೆ ಇಟ್ಟಿದ್ದೀವಿ, ಸ್ವಾಗತ ಮಾಡ್ಲಿಕ್ಕೆ ಇಟ್ಟಿದ್ದೀವಿ ಅಂತ ಹೇಳಿ ಮತ್ತಷ್ಟು ಅವಮಾನಿಸೋದು, ಇದೆಲ್ಲ ಬಹುಶಃ ಬಹಳ ಪ್ರಬಲವಾದಂತಹ ವಿರೋಧಗಳ ವಿಚಾರಗಳೇ. ಆ ನಿಟ್ಟಿನಲ್ಲಿ ಒಂದು ಪ್ರತಿರೋಧ, ಬಹುಶಃ ಕನ್ನಡದ ದೊಡ್ಡ ಈ ರೀತಿಯ ಒಂದು ಸಮೂಹ
ಇಂತಹ ಸಂದರ್ಭದಲ್ಲಿ ಮುಸ್ಲಿಮರ ಪರವಾಗಿ ನಿಂತಿರುವಂತಹದ್ದು ನನಗಂತೂ ಬಹಳ ಒಂದಿಷ್ಟು ನೆಮ್ಮದಿ ಮತ್ತು ಖುಷಿಯನ್ನ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕಾಗಿ ಎಲ್ಲ ಆಯೋಜಕರು ಮತ್ತು ಇಲ್ಲಿ ಸೇರಿರುವವರಿಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ತದೆ. ಅದರಲ್ಲಿ ಎಲ್ಲಿವರೆಗೆ ಮಾತು ಬಂತಂದ್ರೆ, ನಾವು ಇದು ಮುಸ್ಲಿಮರನ್ನ ಹೊರಗಿಟ್ಟಿದ್ದೀವಿ ಅಂತ ಮಾತಾಡೋದು ಬೇಡ. ಮುಸ್ಲಿಮರನ್ನ ಹೊರಗಿಟ್ಟಿದ್ದಾರೆ ಅಂತ ಮಾತಾಡಿದ್ರೆ ಅದು ಬೇರೆ ರೀತಿಯಲ್ಲಿ ಕ್ರಮ ತಗೊಂಡು ಮತ್ತೆ ಅವರಿಗೆ ಲಾಭ ಆಗ್ತದೆ ಅನ್ನುವಂಥದ್ದು. ಅಂದ್ರೆ ಮುಸ್ಲಿಮರು ಅನ್ನುವಂಥದ್ದು ಚರ್ಚೆಯ ವಿಚಾರವೇ ಆಗಬಾರ್ದು ಅಂತ ಬಯಸುವಂತಹ ಸ್ಥಿತಿಯಲ್ಲಿರುವಾಗ ಇದನ್ನ ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯ ಆಗುವಂತದ್ದು ಕಲೆಗೆ ಮಾತ್ರ. ಕಲೆಯ ಸಾಹಿತ್ಯ ಮಾತ್ರ ಈ ವಿಚಾರವನ್ನ ಸಶಕ್ತವಾಗಿ ಸಮಾಜದ ಮುಂದೆ ಇಡಲಿಕ್ಕೆ ಸಾಧ್ಯ ಆಗುವಂತಹದ್ದು. ರಾಜಕಾರಣ ವಿಫಲವಾದಲ್ಲಿ ಸಾಹಿತ್ಯ, ಸಂಸ್ಕೃತಿ, ಕಲೆ ಖಂಡಿತವಾಗಿ ಸಫಲ ಆಗ್ತದೆ. ಅದಕ್ಕೆ ಇತಿಹಾಸದಲ್ಲಿ ಬೇಕಾದಷ್ಟು ನಮಗೆ ಹೆಜ್ಜೆ ಗುರುತುಗಳು ಕಾಣಸಿಗ್ತದೆ. ಅದನ್ನ ಈಗ ಮತ್ತೆ ನಾವು ಮಾಡಬೇಕಾಗಿದೆ ಅಂತ ಒಂದು ಪ್ರಯತ್ನ ಇಲ್ಲಿ ನಡೆದಿದೆ. ಸಮಾವೇಶದ ನಾಯಕರಾಗುವಂತಹ ರೀತಿಯ ಪ್ರಯತ್ನಗಳು ಸಾಮೂಹಿಕವಾಗಿ ನಡೆಯಬೇಕಾಗಿದೆ ಅನ್ನುವಂತಹ ಮಾತನ್ನು ಹೇಳುತ್ತಾ